सर कलस्तनी नीन अल निंतर हुसारो मुके आमेल मोद्ल आस्पत्र वरगोगी बल्क तीर्को अली मुद्दीन मोमग कवड़े बंदवने तब अज्जी मोमगन कते वड़ीत निंकबेड ऊट डबी को आस्पत्र ग्यास अंत आचे कड़े ऊट तस्कोता नाटी कोली सारु रागी मुद्देना नंगोत्तु निंग अदे इष्ट अदे तस्कोतिया चाक सुम्केरा मुक्की मोम्मगळिगे मळ्ळर माडो चिंते अंद्रे अज्जिगे नाटी कोली चिंते अंते सुम्के हेळि केलसव माडु कळ्सक आयतु बर्तीनि अज्जी सुम्ने नम अर्जुन कुयद कुयद चिवन पाद सेसबिटेवन सुमके तक अक् कौ सरी तत्ता नानेन अल आ दुर्गी बैताे बैतिया बयस कते इतने सर उसे तक हाँ कबार इे डेंजर आवगण प्रशांत मतडप हौदा कुत्को अल अल चेर नोड़ी पर्वागिल्लप्प सरी मताड़ एन विषय अदु नम राहुल मद्वे विषय मताड़बेकागित्तु हौदा मंदाकिनी यावद हुडुगी नोड़ी मताड़िदाळे अल्वा इरु नोड़ोण आ हुडुगी ओळ्ळेवळागिद्रे नमगे होंदाणिके आगोदागिद्रे ओळ्ळे मनतनदवळागिद्रे आ संबंधद जोतेने नावु मुंदुवरियोण अदल्लप्प अदे अपर्ण मद्वे विषय अलप इष्टोत्तु राहुल मद्वे विषय अंत हेल्ता इद्दे ईग नोडिद्रे अपर्ण अदु अंत इद्दीय एनु प्रशांत एनु अदु अप अदु हागल्लप्प अवळिगू मद्वे माडबेकप्प पाप नम्म पार्थिन ताने बेरे यार इद्दारे हेळु नानु विचारिसिद्दीनि ओंदु एरडु मूरु कडे हेळिदीनि कूड ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿ ಮುಗಿಸ್ಬಿಡೋಣ ಬಿಡು ಅಪ್ಪ ಅಪ್ಪರ್ಣೆಗೆ ಇನ್ನೆಲ್ಲೋ ಗಂಡು ಹುಡುಕಿ ತಂದು ಮದುವೆ ಮಾಡೋದಕ್ಕಿಂತ ನಾನು ಒಂದು ಆಲೋಚನೆ ಮಾಡಿದಿನಪ್ಪ ಆ ಪ್ರಕಾರ ಮಾಡಿದ್ರೆ ಅಪ್ಪರ್ಣೆಗೆ ಗಂಡು ಹುಡುಕೋದು ರಾಹುಲ್ಗೆ ಹೆಣ್ಣು ಹುಡುಕೋದು ಎರಡು ಉಳಿಯುತ್ತೆ ಯಾವ ಸಮಸ್ಯೆ ತಲೆಬಿಸಿನೂ ಇರಲ್ಲ ಏನು ಹೇಳ್ತಾ ಇದ್ದೀಯ ಪ್ರಶಾಂತ್ ನೀನು ಹೌದಪ್ಪ ನಿಮಗೆ ಗೊತ್ತಿರೋ ಹಾಗೆ ಅಪರ್ಣ ಒಳ್ಳೆ ಹುಡುಗಿ ಅಲ್ವಾ ಹೌದು ಹೌದು ಬಂಗಾರದಂತ ಹುಡುಗಿ ಏನೀಗ ಅಪ್ಪ ನಾವು ಯಾಕೆ ಅವಳನ್ನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಬಾರದು ನಮ್ಮ ರಾಹುಲ್ ಗೆ ಯಾಕೆ ತಂಕೋಬಾರದು ಅಂತ ಯೋಚನೆ ಮಾಡ್ತಾ ಇದ್ದೆ ಇಂತ ಯೋಚನೆಗಳು ಬಂದಾಗ ನಿಮ್ಮ ಹತ್ರ ತಾನೆ ಅಂಚ್ಕೊತಾ ಇದ್ದೆ ಅದಕ್ಕೆ ಈ ವಿಷಯನು ನಿಮ್ಮ ಸಜೆಷನ್ ಏನೋ ಚೆನ್ನಾಗಿದೆ ಹೌದಪ್ಪ ರಾಹುಲ್ ಅಪರ್ಣ ಅಪರ್ಣ ರಾಹುಲ್
ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ಸುತ್ತೆ ಅದೆಲ್ಲ ನಿಜ ಕಣೋ ಪ್ರಶಾಂತ್ ಆದ್ರೆ ಈ ಮದುವೆ ನಡೆಯೋದು ಕನಸಿನ ಮಾತು ಅನ್ನುತ್ತಾ ಇದೆ ಯಾಕಪ್ಪ ಯಾಕ ಹಾಗೆ ಹೇಳ್ತಾ ಇದ್ದೀರಾ ಇನ್ನೇನೋ ಪ್ರಶಾಂತ ಅಲ್ವಾ ಮಂದಾಕಿನಿ ಏನು ಅಂತ ನಿನಗೆ ಗೊತ್ತು ಅಪ್ಪರನ್ನ ನೆರಳು ಕಂಡ್ರೆ ಅವಳಿಗೆ ಆಗೋದಿಲ್ಲ ಸ್ವಂತ ಮಗಳನ್ನೇ ಮನೆಯಿಂದ ಹೊರಗೆ ಹಾಕಿದಾಳೆ ಅಂತ ಅವಳು ತನ್ನ ಸ್ವಂತ ತವರು ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಳೆ ಅಂತ ಅಂದ್ರೆ ಮಂದ ಅದನ್ನ ಸಹಿಸ್ಕೊತಾಳೇನೋ ತನ್ನ ಸ್ವಂತ ತಮ್ಮನಿಗೆ ಹೆಂಡತಿ ಆಗ್ತಿದ್ದಾಳೆ ಅನ್ನೋ ವಿಷಯ ಅವಳಿಗೆ ಗೊತ್ತಾದ್ರೆ ಆಕಾಶಕ್ಕೆ ಜಿಗಿದು ಬಿಡ್ತಾಳೆ ರಂಪ ರಂಪ ಮಾಡಿಬಿಡ್ತಾಳೆ ಈಗಾಗಲೇ ಮಂದಾಯಿಂದ ಅಪ್ಪಣ್ಣ ತುಂಬಾ ನೋವು ಅನುಭವಿಸಿದಾಳೆ ಈಗ ನಾವೆಲ್ಲ ಸೇರ್ಕೊಂಡು ಅಪ್ಪಣ್ಣನ ರಾಹುಲ್ ಗೆ ಹೆಂಡತಿ ಮಾಡೋ ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋ ವಿಷಯ ಮಂದಾಕಿನಿಗೆ ಏನಾದರೂ ಗೊತ್ತಾದ್ರೆ ಅಪ್ಪಣ್ಣಗೆ ಇನ್ನಷ್ಟು ಟಾರ್ಚರ್ ಕೊಡ್ತಾರೆ ಇದೆಲ್ಲ ಬೇಕಾ ಅಪ್ಪ ಮಂದ ಬೈತಾಳೆ ಏನೋನೋ ಹೇಳ್ತಾಳೆ ಅಂತ ನೀವೇ ಈ ವಿಷಯನ ನೆಗ್ಲೆಕ್ಟ್ ಮಾಡಿದ್ರೆ ಹೇಗಪ್ಪ ಅಪರ್ಣ ನಮ್ಮನೆ ಸೊಸೆ ಆದ್ರೆ ಅದ್ರಲ್ಲಿ ಏನಪ್ಪ ತಪ್ಪು ಪ್ರಶಾಂತ್ ಯಾಕಪ್ಪ ಸುಮ್ಮನೆ ಈ ರಿಸ್ಕ್ ಅಪ್ಪ ನಾನು ಯಾಕೆ ಈ ವಿಷಯನ ನಿಮ್ಮ ಹತ್ರ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ತಪ್ಪು ತಿಳ್ಕೋಬೇಡಿ ರಾಹುಲ್ ಅಪರ್ಣ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ ಅದು ನಮ್ ರಾಹುಲ್ ಅಪರ್ಣನ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಐತೆ ಹೌದಪ್ಪ ಈ ವಿಷಯ ಅಮ್ಮನ ಹತ್ರ ಹೇಳಿದ್ರೆ ಖಂಡಿತ ಅವ್ರು ಒಪ್ಪಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ಮೊದಲು ಈ ವಿಷಯನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಹೇಗಾದರೂ ಪ್ರಯತ್ನ ಮಾಡಿ ನೀವು ಈ ಮದುವೆ ಮಾಡಿಸಿದ್ರೆ ಅವ್ರ ಪ್ರೀತಿ ಗೆದ್ದ ಹಾಗಾಗತ್ತೆ ಇಬ್ರು ಸಂತೋಷವಾಗಿ ಬಾಳಿ ಬದುಕೋಕೆ ದಾರಿ ಆಗುತ್ತಪ್ಪ ಅಪ್ಪ ಇದು ನಿಮ್ಮಿಂದ ಮಾತ್ರ ಸಾಧ್ಯಪ್ಪ ಇದರಿಂದ ಅಪರ್ಣ ಎದುರಿಸ್ತಾ ಇರೋ ಸಮಸ್ಯೆಗೂ ಪರಿಹಾರ ಸಿಕ್ಕಂಗೆ ಆಗುತ್ತಪ್ಪ ನಿನ್ನ ಮಾತು ನನಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಪ್ರಶಾಂತ್ ಆದರೆ ಈ ವಿಷಯನ ನಿಮ್ಮ ಅಮ್ಮನ ಹತ್ರ ಹೇಗಪ್ಪ ಮಾತಾಡೋದು ಪ್ರೀತಿ ಪ್ರೇಮ ಅಂತ ಅಂದರೆ ಅವಳು ಕೆಂಡದ ಮಳೆನೇ ಸುರಿಸ್ಬಿಡ್ತಾಳೆ ಅಪ್ಪ ನೀವೇನಾದರೂ ರಾಹುಲ್ ಅಪರ್ಣ ಲವ್ ಮಾಡೋ ವಿಚಾರ ಅಮ್ಮನಿಗೆ ಹೇಳಿದ್ರೆ ಗ್ಯಾರಂಟಿ ಅಮ್ಮ ಚಾಮುಂಡಿ ಆಗ್ತಾಳೆ ಅದ್ರ ಬದಲು ಅಪರ್ಣ ಈ ಮನೆ ಸೊಸೆಯಾಗಿ ಬರೋ ವಿಚಾರ ನಿಮ್ಮ ಬಾಯಿಂದನೇ ಬಂದ ಹಾಗಿರಬೇಕು ಅರೇಂಜ್ ಮ್ಯಾರೇಜ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಪ್ಪ ಒಳ್ಳೆ ಯೋಚನೆ ಅಪರ್ಣ ಅಂತ ಒಳ್ಳೆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಯೋಚನೆ ಮಾಡಿರೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಬಿಡು ಪ್ರಶಾಂತ್ ನಿಮ್ಮ ಅವನ ಹತ್ರ ನಾನು ಮಾತಾಡ್ತೀನಿ ಥ್ಯಾಂಕ್ಸ್ ಅಪ್ಪ ಅಷ್ಟು ಮಾಡಿ ಇದನ್ನು ಹೇಳಬೇಕು ಅಂತಲೇ ನಾನು ಇಲ್ಲಿ ಬಂದಿದ್ದು ನೀವು ಮನಸ್ಸು ಮಾಡಿದ್ರೆ ಖಂಡಿತ ಅಪರ್ಣ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ನನ್ನ ಪಾಲಿಗೆ ದೇವರಾಗ್ಬಿಟ್ಟಣ ದೇವರಾಗ್ಬಿಟ್ಟಿದ್ದೀನಿ ದೇವರಾಗ್ಬಿಟ್ಟೆ ಬಿಡು ಜನ ನೋಡಿದ್ರೆ ತಪ್ಪು ತಿಳ್ಕೊತಾರೆ ನೀವು ತಿಳ್ಕೊಳ್ಳಿ ಬಿಡೋಣ ಆದ್ರೆ ನೀನ್ ಮಾತ್ರ ನನ್ನ ಪಾಲಿಗೆ ಪರಮೇಶ್ವರ ಪರಮಹಂಸ ಪರಮವೀರ ಚಕ್ರ ಆಗ್ಬಿಟ್ಟೆ ನಾ ಚಕ್ರ ಆಗ್ಬಿಟ್ಟೆ ಬಿಡ ಅಯ್ಯೋ ಓ ರಾಮ ಅದಕ್ಕೆ ಇಂತೂ ಅಣ್ಣ ಕೊಟ್ಟ ಮಾತನ್ನು ಉಳ್ಕೊಂಡ್ಬಿಟ್ಟ ಅದಕ್ಕೆ ಅಪ್ಪನ ಹತ್ರ ಧೈರ್ಯವಾಗಿ ಮಾತಾಡಿ ನನ್ನ ಅಪ್ಪಣ ದೋಣಿಂದ ಒಂದು ಹಣ ಸೇರಿಸ್ಬಿಟ್ಟ ಅದಕ್ಕೆ ಇಷ್ಟಕ್ಕೆಲ್ಲ ಕಾರಣ ನೀವು ಅದಕ್ಕೆ ನೀವು ನೀವು ಫೋರ್ಸ್ ಮಾಡಿ ಅಣ್ಣನ ಕಳಿಸ್ದೆ ಹೋಗಿದ್ದಿದ್ರೆ ಇನ್ನೂ ಪ್ಲ್ಯಾನ್ ಮಾಡ್ಕೊಂಡೇ ಕೂತಿರ್ತಿದ್ದ ಇವನು ಅಷ್ಟರಲ್ಲಿ ಅಪ್ಪಣ್ಣ ಬೇರೆ ಮದುವೆ ಆಗಿರೋದು ಇಲ್ಲಿಗೆ ಬೇರೆ ಯಾವಳಾದರೂ ಬಂದು ನನ್ನ ಕೂದಲಿಗೆ ತಾಳಿ ಕಟ್ಟಿ ಸ್ಥಿತಿ ಮಾಡಿರೋಳು ಇಷ್ಟಕ್ಕೆಲ್ಲ ಕಾರಣ ನೀವಾಗಿರೋದ್ರಿಂದ ನಿಮಗೆ ಕೋಟಿ 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 ಥ್ಯಾಂಕ್ಸ್ ಅದಕ್ಕೆ ಕೈ ಕುಡಿಯುತ್ತೆ ಕೈ ಕುಡಿಯುತ್ತೆ
ಸ್ಲೋ ರಾಹುಲ್, ನಿಂಗೋಸ್ಕರ ಅಷ್ಟು ಮಾಡಲ್ವೇನೋ ನಾವು. ಇಷ್ಟಕ್ಕೆ ಬಿಡಲ್ಲಪ್ಪ, ನಮ್ಮಿಬ್ಬರಿಗೂ ಸ್ವೀಟ್ಸ್ ಕೊಡಬೇಕು ನೀನು. ಬರೀ ಸ್ವೀಟ್ ಯಾಕಕ್ಕೆ, ಪಾರ್ಟಿನೇ ಕೊಡ್ತೀನಿ ಬಿಡಿ. ನನಗೆ ಸದ್ಯದಲ್ಲೇ ಯಾವುದೋ ಒಂದು ಪಾರ್ಟಿ ಫಂಡ್ ರಿಲೀಸ್ ಆಗಬೇಕಾಗಿದೆ, ಅದೊಂದು ಆಗಿಬಿಡಲಿ, ಆಮೇಲೆ ನೋಡಿ ನನ್ನ ಕತೆನ. ಒಳ್ಳೆ ಹುಡುಗ, ಗುಡ್. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು, ಕಣ್ ತುಂಬ ಅಪರ್ಣ ಕನಸು. ಈ ಮೂವರು ಸೇರ್ಕೊಂಡು ಅದೇನೋ ಮಸ್ಲತ್ ಮಾಡ್ತಾ ಇದಾರಲ್ಲ, ಏನಿರ್ಬೋದು? ಕೈ ಕೈ ಕುಲ್ಕೋದೇನು, ತಮ್ಮ ಅಣ್ಣನಿಗೆ ತಪ್ಪಿಕೊಂಡು ಮುತ್ಕೊಡೋದೇನು? ಈ ಮೂರು ಜನ ಸೇರಿಕೊಂಡು ಈ ಮನೆನ ಟೈಟ್ಯಾನಿಕ್ ಹಡಗಿನ ಥರ ಮುಳುಗಿಸ್ಬಿಡ್ತಾರೇನೋ. ಇರಲಿ ಇರಲಿ, ಒಂದು ಕೈ ನೋಡ್ಕೋತೀನಿ. ಆಸ್ಪತ್ರೆನಾಗ ಅವಳ ಅಂತ ದೊಡ್ಡ ರೋಗ ಏನು ಬಂದದೆ ಅವಳಿಗೆ? ಇಲ್ಲಿ ಯಾಕೆ ಅವಳೆ ಇವಳು? ಯಾರು ಕರ್ಕೊಂಬಂದಿರ್ಬೋದು? ಯಾಕೆ ದುರ್ಗವ್ವ, ಯಾಕೋ ವಾಪಸ್ ಬಂದೆ? ಏನಾದರೂ ತೊಂದರೆ ಗಿಂದ್ರೆ ಆಯ್ತಾ? ಹಂಗೇನು ಆಗಿಲ್ಲ, ಆದರೆ ಸಾಕಾಯ್ತು. ಆ ಚುಕ್ಕಿನ ಈ ಆಸ್ಪತ್ರೆನಾಗ ನೋಡಿ, ಕರೆಂಟ್ ಹೊಡೆದಂಗೆ ಸಾಕಾಯ್ತು. ಆ ಇಷ್ಟೆಲ್ಲ ಆಗೋಕೆ ಆ ಚುಕ್ಕಿನೇ ಕಾರಣ ಅಂತಿದ್ದ ಕವಡೆ. ಆ ಚುಕ್ಕಿ ಈ ಆಸ್ಪತ್ರೆ ಆಗವಳ? ಹ್ಮ್, ಕೆಳಗಡೆ ರೂಮ್ನಾಗ ಅವಳೆ. ಆ ರೂಮ್ನಾಗ ಕುಂತ್ಕೊಂಡು ಗ್ಲುಕೋಸ್ ನೀರೋ ಕುಡಿತಾ ಇದ್ಲು. ಹೌದಾ? ಹಂಗಾರೆ ನಿಂಗೆ ಇನ್ನೂ ಸುಲಭ ಆಯ್ತು ಅನ್ನು. ಒಂದೇ ಏಟಿಗೆ ಎರಡಕ್ಕಿನೂ ಬೀಳಿಸ್ಬಿಟ್ಟಿಯ. ಆ ಕಾಕಿನೂ ಮುಗಿಸ್ತೀನಿ, ಈ ಚುಕ್ಕಿನೂ ಮುಗಿಸ್ತೀನಿ. ಮೊದಲು ಆ ಪೊಲೀಸ್ ಅಪ್ಪನ ಉಸಿರನ್ನ ನಿಲ್ಲಿಸ್ಬಿಟ್ಟು ಆಮ್ಯಾಕೆ ಈ ಚುಕ್ಕಿಗೊಂದು ಗತಿ ಕಾಣಿಸ್ತೀನಿ. ಬರೀ ಗತಿಯಲ್ಲ, ಈ ದುರ್ಗಿಯಿಂದ ದುರ್ಗತಿ ಕಾಣಿಸ್ತೀನಿ. ದುರ್ಗಿ, ತಲೆನೇ ತಲೆ ಬಿಡು. ಚಾನ್ಸ್ ಸಿಕ್ತು ಅಂತ ಯಾಮಾರಿ ಮುಂದೆ ನುಗ್ಗಿದ್ರೆ ಇಲ್ಲದೆ ಇರೋ ಎಡವಟ್ಟಾಗೋಯ್ತದೆ. ಆ ಚುಕ್ಕಿ ಇರೋದು ಪೊಲೀಸ್ ಅಪ್ಪನ ಕೃಪಾ ಕಟಾಕ್ಷದಲ್ಲಿ. ಅವನ್ ಬದುಕಿರೋ ಗಂಟ ಇಷ್ಟೆಲ್ಲ ಕಿರಿ ಕಾಯ್ತಾನೆ ಇರ್ತದೆ. ಮೊದಲು ಅವನು. ಹೌದು, ಆ ಚುಕ್ಕಿನೂ ಇನ್ಸ್ಪೆಕ್ಟ್ರು ಒಂದೇ ಆಸ್ಪತ್ರೆಯಲ್ಲಿರೋ ಕ್ಯಾಂಗ್ ಸಾಧ್ಯ? ಅದೇ ನಂಗೂ ಗೊತ್ತಾಗ್ತಿಲ್ಲ ಮುದುಕಿ. ಅವಳೆಲ್ಲೋ ದೇಶಾಂತರ ಹೊಂಟಾಗವಳೆ ಅಂತ ನಾನು ಅಂದ್ಕೊಂಡಿದ್ದೆ. ಹೆಂಗೋ ಅವಳು ಇಲ್ಲಿರ ಇಸ್ಯ ಕನ್ಫರ್ಮ್ ಆಯ್ತಲ್ಲ, ಏನು ಮುಂದೆ ಐತೆ? ಈ ದುರ್ಗಿ ಪರಾಕ್ರಮದ ಪರದರ್ಶನ. ನಮಸ್ಕಾರ ಸರ್. ನಮಸ್ಕಾರ ತಾಯಿ. ಇನ್ಸ್ಪೆಕ್ಟರ್ ವಿಜಯ್ ಅವರ ಆರೋಗ್ಯ ಸ್ಥಿತಿ
ಈಗ ಹೇಗಿದೆ ಸನ್? ಇನ್ನು ಅದೇ ಸ್ಥಿತಿಯಲ್ಲಿದ್ದಾರೆ. ಓ ಜೀಸಸ್. ಆ ನಮ್ಮ ಕರ್ತ ಅವರನ್ನ ಆದಷ್ಟು ಬೇಗ ಗುಣಮುಖರನ್ನಾಗಿ ಮಾಡುತ್ತಾನೆ. ನಾನು ಅವರಿಗೋಸ್ಕರ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಶೀರ್ವಾದ ಮಾಡಿ ಹೋಗಲು ಬಂದಿದ್ದೇನೆ. ಇದು ನಮ್ಮ ದೇವರ ಇಚ್ಛೆಯೂ ಹೌದು. ಹೌದಾ ತಾಯಿ? ಹೌದು. ಅತ್ಯಂತ ಸಭ್ಯ ವ್ಯಕ್ತಿ ನಮ್ಮ ಇನ್ಸ್ಪೆಕ್ಟರ್ ವಿಜಯ್. ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಹೆಸರುವಾಸಿಯಾಗಿರುವವರು. ಬಡವರಿಗೋಸ್ಕರ ಹಾಗಲು ರಾತ್ರಿ ಕಷ್ಟಪಡುವ ಶ್ರಮಜೀವಿ. ಪರೋಪಕಾರವೇ ಅವರ ಧ್ಯೇಯ. ನಮ್ಮ ಚರ್ಚಿಗೂ ಸಹ ಹಲವಾರು ಸಾರಿ ಬಂದು ಹೋಗಿದ್ದಾರೆ. ಅಂತ ಒಂದು ಒಳ್ಳೆಯ ಜೀವಕ್ಕೆ ಇಂತಹ ದುರ್ಗತಿ ಬಂದಿರುವುದು ನಿಜಕ್ಕೂ ಬೇಸರದ ಸಂಗತಿಯೇ ಸರಿ. ಅದೇ ಕಾರಣಕ್ಕೆ ಆ ನಮ್ಮ ಕರ್ತನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಏನೂ ಆಗದಿರಲಿ ಎಂದು ಆಶೀರ್ವಾದ ಮಾಡಿ ಹೋಗಲು ಬಂದಿದ್ದೇನೆ. ನೋಡಿದ್ರ ಇನ್ಸ್ಪೆಕ್ಟರ್, ನನ್ನ ಅಳಿಯನಿಗೆ ಎಂಥ ಒಳ್ಳೆಯ ಹೆಸರಿದೆ. ಈ ತಾಯಿನ ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿಸೋಣ, ಒಳ್ಳೇದಾಗತ್ತೆ. ಸರ್, ಐ ಸಿ ಯು ಒಳಗಡೆ ಹಾಗೆಲ್ಲ ಯಾರ್ಯಾರು ಹೋಗಾಗಿಲ್ಲ ಸರ್. ಹಾಸ್ಪಿಟ್ಲಿಗೆ ಸಂಬಂಧಪಟ್ಟವ್ರು ಮಾತ್ರ ಹೋಗ್ಬೇಕು ಸರ್. ಇನ್ಸ್ಪೆಕ್ಟರ್, ಜೀವ ಉಳಿಸಕ್ಕೆ ಹೋಗ್ತಾ ಇದ್ದಾರೆ. ಡಾಕ್ಟರ್ಸ್ ಬೇರೆ ಅಲ್ಲ, ಇವರು ಬೇರೆ ಅಲ್ಲ, ದೈವಾಂಶ ಸಂಭೂತರು. ಆಶೀರ್ವಾದ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಕರ್ಕೊಂಡು ಹೋಗಿಪ್ಪ. ಸರ್, ಇನ್ಸ್ಪೆಕ್ಟರ್. ಓಕೆ ಸರ್, ಬನ್ನಿ ಮಾತಾಡಿ. ನೀವು ಇಲ್ಲೇ ಇರಿ, ನಾನು ಹೋಗಿ ಆ ನಮ್ಮ ಕರ್ತನಲ್ಲಿ ಬೇಡಿ ಅವರಿಗೆ ಆಶೀರ್ವಾದ ನೀಡಿ ಬರುತ್ತೇನೆ. ಹಾಗೆ ಆಗಲಿ ತಾಯಿ. ನಮಸ್ತೆ ಸಿಸ್ಟರ್, ಬನ್ನಿ.